ಎಲ್ಲ ಮಾಧ್ಯಮದ ಬಂಧುಗಳೇ ಈಗಾಗಲೇ ಸನ್ಮಾನ್ಯ ಗೋವಿಂದ ಕಾರಜೋಳ ಜಿ ಅವರು ನನ್ನ ಮನ್ನು ನನ್ನ ದೇಶ ಅಭಿಯಾನವನ್ನ ಕುರಿತಂತೆ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಈ ಅಭಿಯಾನವನ್ನ ಹೇಗೆ ನಾವು ಕೈಗೊಂಡಿವೆ ಅನ್ನುವಂತ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಾದ್ಯಂತ ಕಳೆದ ಎರಡು ತಿಂಗಳಿನಿಂದ ಪ್ರತಿ ಗ್ರಾಮದ ಮನೆ ಮನೆಗಳಿಂದ ಮೇರಾ ಮಾಟಿ ಮೇರಾ ದೇಶ್ ಅಂತಕ್ಕಂತಹ ಒಂದು ಹೆಸರಿನಲ್ಲಿ ಒಂದು ಭಾವನಾತ್ಮಕವಾಗಿರತಕ್ಕಂತ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕಾರ್ಯಕರ್ತರು ಹಿತೇಶಿಗಳು ದೇಶಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಸೋ ಮಾನ್ಯ ಪ್ರಧಾನಮಂತ್ರಿಗಳು ಐದು ವಿಷಯಗಳನ್ನ ಕರೆ ಕೊಟ್ಟಿದ್ರು ಈ ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಮಹಾಪುರುಷರ ಸ್ಥಳಗಳಿಂದ ಮಠ ಮಂದಿರಗಳಿಂದ ಮನ್ನನ ಸಂಗ್ರಹ ಮಾಡಬೇಕು ಮತ್ತು ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಒಂದು ಗ್ರಾಮಕ್ಕೆ ಒಂದು ಸ್ಥಳದಲ್ಲಿ 75 ಸಸಿಗಳನ್ನು ನೆಡೋದರ ಮುಖಾಂತರವಾಗಿ ಆ ಗ್ರಾಮದಲ್ಲಿ ಅಮೃತವನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ರು ನಾವು ಕರ್ನಾಟಕ ರಾಜ್ಯದಲ್ಲಿ 1250 ಅಮೃತವನವನ್ನು ನಿರ್ಮಾಣ ಮಾಡಿದ್ವಿ ಅಂದರೆ ಒಂದು ಅಮೃತವನದಲ್ಲಿ 75 ಸಸಿಗಳನ್ನು ನೆಟ್ಟು ಒಂದು ಅಮೃತವನ ಆ ಥರ 1250 ಅಮೃತವನವನ್ನು ನಾವು ಮಾಡಿದ್ದೇವೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿರುವಂಥ ಕಾರ್ಯಕ್ರಮ ಇದಾಗಿದೆ ಸೊ ಹೀಗಾಗಿ ಕರ್ನಾಟಕದಲ್ಲಿ ಒಂದು ಮಣ್ಣಿನ ಜೊತೆಗೆ ನಮ್ಮ ಜೀವನ ಮಣ್ಣಿನೊಂದಿಗೆ ನಮ್ಮ ಪ್ರತಿ ಕ್ಷಣವೂ ಮಣ್ಣಿನೊಂದಿಗೆ ಇದೆ ಅನ್ನುವಂತಹ ಒಂದು ಭಾವನೆಯನ್ನು ನಿರ್ಮಾಣ ಮಾಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂತಹ ಒಂದು ಕಲ್ಪನೆಯೊಂದಿಗೆ ನಮ್ಮನ್ನ ದೇಶವನ್ನ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ವೀರ ಮರಣ ಹೊಂದಿರತಕ್ಕಂತ ವೀರ ಯೋಧರಿಗೆ ನಮನವನ್ನ ಸಲ್ಲಿಸುವಂತ ಈ ದೇಶದಿಂದ ಸಂಗ್ರಹವಾಗಿರುವಂತ ಎಲ್ಲ ಮಣ್ಣನ್ನ ಅಲ್ಲಿ ಸಂಗ್ರಹ ಮಾಡಿ ಅಲ್ಲಿ ಒಂದು ಭವ್ಯವಾಗಿರುವಂತ ಸ್ಮಾರಕವನ್ನ ನಿರ್ಮಾಣ ಮಾಡುವಂತ ಕಾರ್ಯದಲ್ಲಿ ಆ ಮಣ್ಣನ್ನ ಉಪಯೋಗ ಮಾಡುವಂತ ಒಂದು ಅಮೃತ ವಾಟಿಕವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು 31ನೇ ತಾರೀಕು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವಂತವರು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಿಂದ 500 ಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ಇವತ್ತು ಸಂಜೆ 6 ಗಂಟೆಗೆ ಬೆಂಗಳೂರಿನಿಂದ ವಿಶೇಷ ರೈಲು ಹೊರಡುತ್ತಿವೆ 5-6 ಗಂಟೆಗೆ ಬಯ್ಯಪ್ಪನಹಳ್ಳಿಯಲ್ಲಿ ಇರತಕ್ಕಂತ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ನಿಂದ ನಮ್ಮ ರೈಲು ಹೊರಡುತ್ತೆ ಬೆಂಗಳೂರಿನಿಂದ ಹೊರಟು ತುಮಕೂರು ಅರಸೀಕೆರೆ ಹುಬ್ಬಳ್ಳಿ ಬೆಳಗಾವಿ ಮಾರ್ಗವಾಗಿ ಆ ಭಾಗದಲ್ಲಿ ಇರತಕ್ಕಂತ ಎಲ್ಲ ಕಾರ್ಯಕರ್ತರು ಆ ಟ್ರೈನ್ನಲ್ಲಿ ಸೇರ್ಕೊಳ್ತಾರೆ ಒಟ್ಟು ಕರ್ನಾಟಕದಿಂದ ಬಿಜೆಪಿ ಕಾರ್ಯಕರ್ತರೇ 1580 ಜನ ಹೋಗ್ತಿದ್ದೀವಿ ನಿನ್ನೆ ನೇರ ಯುವ ಕೇಂದ್ರದಿಂದ ಯುವಕರು 1700 ಜನ ಆಗಲೇ ನಿನ್ನೆ ಬೆಂಗಳೂರಿನಿಂದ ಅವರು ಹೊರಟಿದ್ದಾರೆ ಒಟ್ಟು ಇಡೀ ದೇಶದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಯುವಕರು ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಮಣ್ಣಿನೊಂದಿಗೆ ನನ್ನ ಸಂಬಂಧ ಇದೆ ಮಣ್ಣಿನೊಂದಿಗೆ ನನ್ನ ಅಭಿಮಾನ ಇದೆ ಸ್ವಾಭಿಮಾನ ಇದೆ ಅನ್ನುವಂತಹ ಸಂದೇಶವನ್ನು ಸಾರುವಂಥ ನನ್ನ ಮನ್ನು ನನ್ನ ದೇಶ ಅಭಿಯಾನ ಕರ್ನಾಟಕದಲ್ಲಿ ನಾವು ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಧನ್ಯವಾದ ಸ್ವಾತಂತ್ರ್ಯ ಬಂದ 75 ವರ್ಷ ಏನಾಯಿತು ಇದರ ನೆನಪಿಗೋಸ್ಕರ ಪ್ರತಿ ಗ್ರಾಮ ಪಂಚಾಯತ್ನಿಂದ ಏನು ಮಣ್ಣನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಆ ಮಣ್ಣನ್ನು ದೆಹಲಿಯ ಕರ್ತವ್ಯ ಪಥ ಅಂತ ಏನು ರಸ್ತೆ ಇದೆ ಅಲ್ಲೊಂದು 75ನೇ ವರ್ಷದ ಒಂದು ಸವಿಸ್ಮರಣೆಗಾಗಿ ಒಂದು ಪಾರ್ಕ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಒಂದು ಉದ್ಯಾನವನವನ್ನು ನಮ್ಮ ಪ್ರಧಾನಮಂತ್ರಿ ಉದ್ಯಾನವನ ಮಾಡ್ತಾ ಇದ್ದಾರೆ ಒಂದು ಬಹಳ ಹೆಸರಾಂತ ಉದ್ಯಾನವನ ಅದು ಆಗುತ್ತೆ 75 ವರ್ಷದ ಹಿನ್ನೆಲೆಯಲ್ಲಿ ಅಮೃತ ಉದ್ಯಾನವನ ಅದರ ಹೆಸರು